ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್ ಬನ್ನಿ. ನಮಸ್ಕಾರ ಗುರುಗಳೇ. ಲಾಸ್ಟ್ ಕ್ಲಾಸಲ್ಲಿ ನಾವು ದೂರು ಮಾಡುವರೇನೆ ಎಂಬ ಪುರಂದರ ವಿಠಲ ಕೀರ್ತನನ್ನು ಪಾಠ ಮಾಡಿದ್ದೀವಿ. ಇದರಲ್ಲಿ ಪಲ್ಲವಿ ಮೂರು ಚರಣಗಳು ಆಯಿತು. ನಾಲ್ಕನೇ ಚರಣ ಇವತ್ತು ಹಾಡಿ, ಆಮೇಲೆ ಅಲ್ಲಿ ಸ್ವಲ್ಪ ರಾಗಾಲಾಪನ ಮಾಡಿಬಿಟ್ಟು ಬೇಗಡದಲ್ಲಿ ಸ್ವರ ಹಾಕಿ ನೋಡೋಣ. ಇದು ಅಭ್ಯಾಸ ಮಾಡಿದರೆ ಚೆನ್ನಾಗಿರುತ್ತೆ. ಸೊಂಪಾದ ರಾಗ ಇದು, ಕೀರ್ತನ ಚೆನ್ನಾಗಿದೆ, ಕಚೇರಿಯಲ್ಲಿ ಹಾಡಬಹುದು. ಫಸ್ಟಿಂದ ಹಾಡ್ತೀರಾ? ಓಕೆ ಸರ್. ಹಾಡಿ. ದೂರು ಮಾಡುವರೇನೆ ರಂಗಯ್ಯ ನಯ, ದೂರು ಮಾಡುವರೇನೆ ರಂಗಯ್ಯ ನಯ, ದೂರು ಮಾಡುವರೇನೆ. ದೂರು ಮಾಡುವರೇನೆ ರಂಗಯ್ಯ ನಯ, ದೂರು ಮಾಡುವರೇನೆ. ದೂರು ಮಾಡುವರೇನೆ ಚಾರು ಮಂದಿಯೊಳಗೆ, ದೂರು ಮಾಡುವರೇನೆ ಚಾರು ಮಂದಿಯೊಳಗೆ, ದೂರು ಮಾಡುವರೇನೆ ಚಾರು ಮಂದಿಯೊಳಗೆ, ದೂರು ಮಾಡು ಚಾರು ಮಂದಿಯೊಳಗೆ, ಮೂರು ಲೋಕಗೆ ಮುದ್ದು ತೋರೋ ರಂಗಯ್ಯ ನಯ, ಮೂರು ಲೋಕಗೆ ಮುದ್ದು ತೋರೋ ರಂಗಯ್ಯ ನಯ, ದೂರು ಮಾಡುವರೇನೆ. ನಂದ ಗೋಕುಲದಲ್ಲಿ ಮಂದೆ ಗೋವುಗಳ, ನಂದ ಗೋಕುಲದಲ್ಲಿ ಮಂದೆ ಗೋವುಗಳ, ನಂದ ಗೋಕುಲದಲ್ಲಿ ಮಂದೆ ಗೋವುಗಳ, ನಂದ ಗೋಕುಲದಲ್ಲಿ ಮಂದೆ ಗೋವುಗಳ, ಮುಂದೆ ಕೋಳಲನೋದೆ ಚಂದದಿ ಬರುವನ, ಮುಂದೆ ಕೋಳಲನೋದೆ ಚಂದದಿ ಬರುವನ, ದೂರು ಮಾಡುವರೇನೆ
ಕಳ್ಳತನದಲ್ಲಿ ಗೊಲ್ಲರ ಮನೆ ಪೋಕು ಕಳ್ಳತನದಲ್ಲಿ ಗೊಲ್ಲರ ಮನೆ ಪೋಕು ಕಳ್ಳತನದಲ್ಲಿ ಕಳ್ಳತನದಲ್ಲಿ ಆ ಥರ ಹಾಡಿದರೆ ಬೆಟರು. ಕಳ್ಳತನದಲ್ಲಿ ಕಳ್ಳತನದಲ್ಲಿ ಗೊಲ್ಲರ ಮನೆ ಪೋಕು ಗುಲ್ಲು ಮಾಡದೆಯವರ ಗಲ್ಲ ಕಚ್ಚಿದನೆಂದು ಗುಲ್ಲು ಮಾಡದೆಯವರ ಗಲ್ಲ ಕಚ್ಚಿದನೆಂದು ದೂರು ಮಾಡುವ ರೇ. ಲಾಸ್ಟ್ ಚರಣ ನೋಡಿ. ಕಮದಿಂದ ನಿನ್ನ ಕಮದಿಂದಲಿ ನಿನ್ನ ಕಮದನ್ ಕಮದಿಂದಲಿ ನಿನ್ನ ಕಮದಿಂದಲಿ ನಿನ್ನ ಕಮದಿಂದಲಿ ನಿನ್ನ ಕಳವಳತನಕ್ಕಾಗಿ ಕಳವಳತನಕ್ಕಾಗಿ ಕಮದಿಂದಲಿ ನಿನ್ನ ಕಳವಳತನಕ್ಕಾಗಿ ಕಮದಿಂದಲಿ ನಿನ್ನ ಕಳವಳತ ಕಳವಳತನಕ್ಕಾಗಿ ಕಮದಿಂದಲಿ ನಿನ್ನ ಕಳವಳತನಕ್ಕಾಗಿ ಕಮದಿಂದಲಿ ನಿನ್ನ ಕಳವಳತನಕ್ಕಾಗಿ ಕಮದಿಂದಲಿ ನಿನ್ನ ಕಳವಳತನಕ್ಕಾಗಿ ಕಮದಿಂದಲಿ ನಿನ್ನ ಕಳವಳತನಕ್ಕಾಗಿ ಶ್ಯಾಮ ಸುಂದರ ಶ್ರೀ ಶ್ಯಾಮ ಸುಂದರ ಶ್ರೀ ಪುರಂದರ ವಿಠಲಯನ ಪುರಂದರ ವಿಠಲಯನ ಶ್ಯಾಮ ಸುಂದರ ಶ್ರೀ ಶ್ಯಾಮ ಸುಂದರ ಶ್ರೀ ಪುರಂದರ ವಿಠಲಯನ ಪುರಂದರ ವಿಠಲಯನ. ಇದು ಒಟ್ಟಿಗೆ ಹಾಡೋಣ. ಕಮದಿಂದಲಿ ನಿನ್ನ ಕಳವಳತನಕ್ಕಾಗಿ ಕಮದಿಂದಲಿ ನಿನ್ನ ಕಳವಳತನಕ್ಕಾಗಿ ಕಮದಿಂದಲಿ ನಿನ್ನ ಕಳವಳತನಕ್ಕಾಗಿ ಕಮದಿಂದಲಿ ನಿನ್ನ ಕಳವಳತನಕ್ಕಾಗಿ ಶ್ಯಾಮ ಸುಂದರ ಶ್ರೀ
ಪುರಂದರ ವಿಠಲ ಶ್ಯಾಮ ಸುಂದರ ಶ್ರೀ ಪುರಂದರ ವಿಠಲ ದೂರು ಮಾಡುವ ರೇನೆ ರಂಗಯ್ಯ ದೂರು ಮಾಡುವ ರೇನೆ ದೂರು ಮಾಡುವ ರೇ ಈ ಕೀರ್ತನ ಪೂರ್ತಿ ಆಯಿತು. ಆಲಾಪನ ಮಾಡಿ ನೋಡೋಣ. ಸರಿ ಸರ್, ನಿಮಗೆ ಐಡಿಯಾ ಇದೇನು ರೀ ಆಲಾಪನ ಮಾಡಿ? ಸ್ವಲ್ಪ ಇದೆ ಸರ್. ತೋರಿಸಿ, ಹಾಡಿ ತೋರಿಸಿ ನೋಡೋಣ. ಆ ಥರ ವಿಷಯ ಬರಲ್ಲ ಈ ರಾಗದಲ್ಲಿ. Yeah.
ಇವತ್ತು ಇಷ್ಟು ಸಾಕು, ನೀವು ರಾಗ ಪ್ರಾಕ್ಟೀಸ್ ಮಾಡಿ ಈ ದೇವರನಾವನ್ನು ಅಭ್ಯಾಸ ಮಾಡಿ ಪರ್ಫೆಕ್ಟ್ ಮಾಡಬೇಕು. ನಿಮಗೆ ಶ್ರೀ ಆರ್ ಕೆ ಶ್ರೀಕಂಠನ್ ಗೊತ್ತಾ? ಇಲ್ಲ ಸರ್. ಅದೇನು, ಅವರು ಸಂಗೀತ ಕಲಾನಿಧಿ ಈ ಭೂಮಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಕಲಾವಿದರು. ಅವರು ಪ್ರಾಬ್ಲಿ ದಿ ಬೆಸ್ಟ್ ವೋಕಲಿಸ್ಟ್ ಇನ್ ದಿಸ್ ಕರ್ನಾಟಕ. ಅವರು ಏನು ಹೇಳಿದ್ದಾರೆಂದರೆ, ಒಂದು ಕೀರ್ತನವನ್ನು ನಾವು ಕಚೇರಿನಲ್ಲಿ ಹಾಡುವ ಮುಂಚೆ ಆ ಕೀರ್ತನವನ್ನು 100 ಸತಿ ಮನೆಯಲ್ಲಿ ಅಭ್ಯಾಸ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟು ಅದು ಪ್ರೆಸೆಂಟ್ ಮಾಡಬೇಕು. ಆ ತರಹ ಮಾಡಿದರೆ ನಮಗೆ ಪರ್ಫೆಕ್ಷನ್ ಬರುತ್ತೆ ಅಂತ ಹೇಳಿದ್ದಾರೆ. ಅದು ತುಂಬ ಸತ್ಯ. ನೀವು ಮನೆಯಲ್ಲಿ ಇದು 100 ಸತಿ ಇಲ್ಲದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ 50 ಟೈಮ್ಸ್ ಹಾಡಿ ಪರ್ಫೆಕ್ಷನ್ ಬರುತ್ತೆ. ಅದಾದ ಮೇಲೆ ನೀವು ಇದು ಕಚೇರಿನಲ್ಲಿ ಹಾಡಿ ತುಂಬ ಕರೆಕ್ಟಾಗಿ ಬರುತ್ತೆ. ಪ್ರತಿ ಕೀರ್ತನವನ್ನು ಆ ಥರ ಮಾಡಬೇಕು. ಗೊತ್ತಾಯ್ತಾ? ಹೋಗಿ ಬನ್ನಿ, ಪ್ರಾಕ್ಟೀಸ್ ಮಾಡಿ ಬನ್ನಿ, ಆಮೇಲೆ ನೋಡೋಣ. ಸರಿ ಸರ್, ಧನ್ಯವಾದಗಳು ಸರ್. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳ್ಕೊಟ್ರು. ಧನ್ಯವಾದಗಳು.